ಮಿತ್ರರೇ ನಮಸ್ಕಾರ. ವಿವೇಕ ಶಿಕ್ಷಣ ವಾಹಿನಿಯಿಂದ ನಿಮಗೆಲ್ಲರಿಗೂ ಒಡ್ಡಿರುವಂಥ ವಿಶೇಷವಾದಂಥ ಚಾಲೆಂಜ್ ಕಾಯಾರೋಹಣ ಕುರಿತಂತೆ ಮಾತನಾಡಲಿಕ್ಕೆ ಇವತ್ತು ನಾನು ಲೈವ್ ಬಂದಿದ್ದೀನಿ. ಆತ್ಮೀಯ ಮಿತ್ರರೇ, ನಾವು ಕಾಯಾರೋಹಣ ಯಾಕೆ ಮಾಡಿದ್ದು ಅನ್ನೋದು ಭಾಳಷ್ಟು ಜನರಿಗೆ ಆಗಲೇ ಗೊತ್ತಿದೆ. ಕರೋನಾ ಹಾವಳಿಯಿಂದಾಗಿ ಇಡೀ ದೇಶ, ಇಡೀ ಪ್ರಪಂಚ ತತ್ತರಿಸಿ ಹೋಗಿದೆ. ಇಟಲಿಯಲ್ಲಂತೂ ಸಾವಿರಾರು ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಇಡೀ ಪ್ರಪಂಚದಲ್ಲಿ ಒಂದು ಭಯದ ವಾತಾವರಣ ಮೂಡಿದೆ. ಮನುಷ್ಯ ಕುಲ ಅಳಿದು ಹೋಗ್ಬಿಡುತ್ತೇನೋ ಅನ್ನುವಷ್ಟು ಭಯ ಎಲ್ರಿಗೂ ವ್ಯಾಪಿಸಿದೆ. ಆದರೆ ಭಗವಂತನ ಕೃಪೆಯಿಂದ ಇದನ್ನು ಹರಡೋದನ್ನು ತಡೆಯೋದಕ್ಕಿರಬೇಕಾದಂಥ ಅನೇಕ ಮಾರ್ಗಗಳು ನಮಗೆ ಗೊತ್ತಾಗಿದೆ. ವೈಜ್ಞಾನಿಕವಾಗಿ ಮತ್ತು ವೈದ್ಯಕೀಯವಾಗಿ ಪ್ರಪಂಚ ಬಹಳಷ್ಟು ಬೆಳೆದಿರೋದ್ರಿಂದ ಇದೆಲ್ಲವನ್ನು ಕಂಟ್ರೋಲ್ಗೆ ತರಲಿಕ್ಕೆ ನಮ್ಗೆ ಸಾಧ್ಯ ಅನ್ನುವಂಥ ಆತ್ಮವಿಶ್ವಾಸ ಇರೋದ್ರಿಂದ ಇವತ್ತು ನಾವೆಲ್ಲರೂ ನೆಮ್ಮದಿಯಾಗಿರುವಂಥ ಒಂದು ಪರಿಸ್ಥಿತಿ ಇದೆ. ತಕ್ಷಣಕ್ಕೆ ಮೋದಿಯವರು, ಅಂದರೆ ಈ ದೇಶದ ಪ್ರಧಾನಮಂತ್ರಿಗಳು, ಇಡೀ ದೇಶವನ್ನು 21 ದಿನಗಳ ಕಾಲ ಲಾಕ್ಔಟ್ ಮಾಡಿ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಹೀಗಾಗಿ ನಮ್ಮ ನಮ್ಮ ಮನೆಗಳಲ್ಲಿ ನಾವು ಇದ್ದುಕೊಂಡು ಕರೋನಾ ಹರಡದಂತೆ ತಡಿಲಿಕ್ಕೆ ನಾವೆಲ್ಲರೂ ಬಹುಶಃ ಕೂತುಕೊಂಡು ದೇಶ ಸೇವೆ ಮಾಡ್ತಾ ಇದ್ದೀವಿ. ಬಹುಶಃ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಮನೆಯಲ್ಲಿ ಕೂತು ದೇಶ ಸೇವೆ ಮಾಡುವಂಥ ಒಂದು ದೊಡ್ಡ ಆಪರ್ಚುನಿಟಿ ಈ ಕಾಲಕ್ಕೆ ನಮಗೆಲ್ರಿಗೂ ಸಿಕ್ಕಿದೆ. ಹೀಗಾಗಿ ನಾವೆಲ್ಲರೂ ಆ ಕುರಿತಂತೆ ಭಗವಂತನನ್ನು ಮನಸ್ಸಿನಲ್ಲೇ ಧ್ಯಾನಿಸಿದ ಈ ದಿನಗಳನ್ನು ಹೀಗೆ ಕಳೆಯೋದು ಅಂತ ಆಲೋಚನೆ ಮಾಡಬೇಕಾಗಿತ್ತು. ಬಹಳ ಜನ ಈಗಾಗಲೇ ಬಹಳಷ್ಟು ರೀತಿಯಲ್ಲಿ ಸಮಯವನ್ನು ಸದುಪಯೋಗ ಪಡಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ದೀರಾ. ಆದರೆ ಬಹಳಷ್ಟು ಜನ ಮಿತ್ರರಿಗೆ ಎಲ್ಲೋ ಒಂದು ಕಡೆ, ನನ್ನ ಸಹೋದರಿಯೊಬ್ಬಳು ದೂರದ ಒಂದು ಊರಿನಲ್ಲಿ ಟೀಚರಾಗಿ ಕೆಲಸ ಮಾಡ್ತಾ ಇದ್ದಂಥವಳು, ಒಂದು ಕಡೆ ಈಗ ಲಾಕ್ಡೌನ್ ಆಗಿಬಿಟ್ಟಿದೆ, ನಾನು ಎಲ್ಲಿಗೂ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಮನೆಯಲ್ಲಿ ಒಬ್ಬಳೇ ಇದ್ದೀನಿ, ಹೀಗಾಗಿ ಸಮಯ ಹೇಗೆ ಕಳೆಯೋದು ಗೊತ್ತಾಗ್ತಾ ಇಲ್ಲ, ಆ ರೀತಿಯ ಒಂದು ಪ್ಯಾನಿಕ್ ಸನ್ನಿವೇಶವನ್ನು ಎದುರಿಸ್ತಿರುವಂಥವ್ರು ಅನೇಕ ಜನ ಇದ್ದಾರೆ. ಇನ್ನು ಕೆಲವರು ಮನೆಯಲ್ಲೇ ಕೂತು ಸಮಯ ಹಾಳಾಗ್ತಾ ಇದೆ ಅಂತ ಏನು ಮಾಡಬೇಕು ಅಂತ ಗೊತ್ತಾಗದೆ ಗೊಂದಲದಲ್ಲಿರುವಂಥ ಸಂದರ್ಭದಲ್ಲಿ ಒಂದು ವಿಶೇಷವಾದಂಥ ಮಾರ್ಗದರ್ಶನವನ್ನು ಅವರಿಗೆ ಮಾಡಿದರೆ ಬಹುಶಃ ತುಂಬ ಲಾಭ ಆಗುತ್ತೆ ಅನ್ನುವಂಥ ವಿಚಾರ ಇಟ್ಕೊಂಡು ಇದನ್ನು ಆರಂಭ ಮಾಡಿದ್ವಿ. ಕರೋನಾ ಅನ್ನೋ ಪದಕ್ಕೆ ಸಂಬಂಧಪಟ್ಟಂತೆ ಈ ಕಾಯಾರೋಹಣ ಅನ್ನುವಂಥ ಒಂದು ಪದ ನಮಗೆ ಸಿಕ್ಕಿದ್ದು. ನಾನು ಹೀಗೆ ಗೂಗಲಲ್ಲಿ ರಿಸರ್ಚ್ ಮಾಡ್ತಾ ಈ ಕರೋನಮ್ ಅನ್ನೋ ಪದ ಎಲ್ಲಾದರೂ ಸಿಗುತ್ತಾ ಕರೋನಾ ಅನ್ನೋ ಪದ ಅಂತ ಹುಡುಕಿದಾಗ, ತಮಿಳುನಾಡಿನ ಕುಂಭಕೋಣಮ್ ಅನ್ನೋ ಊರಲ್ಲಿ ದೇವಸ್ಥಾನ ಕೆಲವು ದೇವಾಲಯಗಳನ್ನು ಕರೋನಮ್ ಅಂತ ಕರೆಯುವಂಥ ಪದ್ಧತಿ ಇದೆ. ಆ ಕರೋನಮ್ನ ಅರ್ಥ ಕಾಯಾರೋಹಣ ಅಂತ. ಪಾಶುಪತ, ಶೈವ ಪಾಶುಪತ ಮತದ ಪ್ರಕಾರ ಆ ಸಾಹಿತ್ಯದೊಳಗಡೆ ಈ ಕರೋನಮ್ ಅನ್ನೋ ಪದ ಉಲ್ಲೇಖ ಇದೆ. ಆ ಕರೋನಮ್ಗೆ ಅರ್ಥ ಕಾಯಾರೋಹಣಂ ಅಂತ. ಕಾಯಾರೋಹಣಂ ಅಂದರೆ ಕಾಯವನ್ನು ಮೇಲೇರಿಸ್ಕೊಳ್ಳುವಂಥದ್ದು ಅಥವಾ ಕಾಯವನ್ನು ಭಗವಂತನ ಹತ್ತಿರ ತೆಗೆದುಕೊಂಡು ಹೋಗುವಂಥದ್ದು ಅಂತ. ಅಂದರೆ ನಾವು ಬದುಕಿದ್ದಾಗಲೇ ನಮ್ಮ ಶಕ್ತಿಯನ್ನು ಎತ್ತರಕ್ಕೇರಿಸ್ತಾ ಊರ್ಧ್ವಮುಖಿಯಾಗಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅದನ್ನು ಹೇಳುವಂಥದ್ದು. ಊರ್ಧ್ವರಿದಾತ್ಮನಾತ್ಮನ ಊರ್ಧ್ವರೇತಸ್ಸನ್ನು ಊರ್ಧ್ವಮುಖವಾಗಿ ಕೊಂಡೊಯ್ದರೆ ಆಗ ಆ ಭಗವಂತನನ್ನು ಸನ್ನಿಧಾನ ಸಾಧ್ಯವಾಗುತ್ತೆ ಅಂತ. ಬಹುಶಃ ಮೂಲಾಧಾರದಲ್ಲಿರುವಂಥ ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳಿಸಿ ಸಹಸ್ರಾರಕ್ಕೇರಿಸುವಂಥ ಒಂದು ಪ್ರಯತ್ನ ಅಂತ ಯೋಗಿಕ ಭಾಷೆಯಲ್ಲಿ ಹೇಳ್ತಾರೆ. ಹೀಗಾಗಿ ಅಂಥದ್ದೊಂದು ಪ್ರಯತ್ನವನ್ನು ನಾವ್ಯಾಕೆ ಚಿಕ್ಕ ಪುಟ್ಟ ಕೆಲಸಗಳ ಮುಖಾಂತರ ಮಾಡಬಾರದು ಅನ್ನುವಂಥ ಆಲೋಚನೆ ಮೇರೆಗೆ ಈ ಕಾಯಾರೋಹಣ ಶುರುವಾಗಿತ್ತು. ಆದಮೇಲೆ ಮೊದಲನೇ ಚಾಲೆಂಜನ್ನು ನಾವು ಕೊಟ್ವಿ. ಆ ಮೊದಲನೇ ಚಾಲೆಂಜ್ ತುಂಬ ಸರಳವಾಗಿತ್ತು. ಕನ್ನಡ ಕಾಪಿ ಪುಸ್ತಕವನ್ನು ಬರೀತಕ್ಕಂಥದ್ದು. ಬಹಳ ಜನ ನಾವು ಚಿಕ್ಕದರಲ್ಲಿ ಕಾಪಿ ಪುಸ್ತಕವನ್ನು ಬರೆದಿರ್ತೀವಿ, ಆದರೆ ವಯಸ್ಸಾದಂತೆ ಬೆಳೆದಂತೆ ಪುಸ್ತಕವನ್ನು ಬರೆಯೋದು ಬಿಟ್ಟಿರ್ತೀವಿ. ನಾನು ಬಹಳ ಜನ ಆಶ್ಚರ್ಯ ಆಯಿತು. ಚಾಲೆಂಜನ್ನು ಸ್ವೀಕರಿಸಿದಂಥವ್ರು ಬಹಳಷ್ಟು ಜನ ಹೇಳಿದರು, ನಾವು ಪೆನ್ ಮುಟ್ಟೆ ಎಷ್ಟು ವರ್ಷಗಳಾಗಿತ್ತಂತ, ಒಂದು ಪುಟವನ್ನು ಬರೆಯೋದು ಎಷ್ಟೋ ವರ್ಷ ಆಗಿತ್ತು ಅಂತ ಹೇಳಿ. ಹೀಗಾಗಿ ಈ ಚಾಲೆಂಜಿನ ನೆಪದಿಂದ ಒಂದು ಬರವಣಿಗೆಯ ಒಂದು ಅಭ್ಯಾಸ ಶುರುವಾಯ್ತಲ್ಲ ಅನ್ನೋದು ವಿಶೇಷ. ನನ್ನ ಕೋರಿಕೆ ಇಷ್ಟೇ, 21 ದಿನಗಳ ಕಾಲ ಲಾಕ್ಡೌನ್ ಮುಗಿಯುವವರೆಗೂ ಕನಿಷ್ಠ ಪಕ್ಷ, ಅದಾದ ಮೇಲೂ ಮುಂದುವರೆಸಿದರೂ ಬಹಳ ಸಂತೋಷ, ಈ ಕಾಪಿ ಪುಸ್ತಕವನ್ನು ಬರೆಯೋದನ್ನು ಅಭ್ಯಾಸ ಮಾಡಿ ಅಂತ. ವಿದ್ಯಾರ್ಥಿಯಾಗಿ ಪುಸ್ತಕದಲ್ಲಿ ಸ್ವಾಮಿ ಪುರುಷೋತ್ತಮಾನಂದಜಿ, ಪೂಜ್ಯ ಪುರುಷೋತ್ತಮಾನಂದರು ಅವರು ಬರೆದಿರ್ತಕ್ಕಂಥದ್ದು ಕಾಪಿ ಪುಸ್ತಕದ ಬಗ್ಗೆ ಬಹಳಷ್ಟು ಬರೆದಿದ್ದಾರೆ, ಅದರ ಮಹತ್ವದ ಕುರಿತಂತೆ. ಕಾಪಿ ಪುಸ್ತಕವನ್ನು ಪ್ರತಿನಿತ್ಯ ಬರೆಯೋದರಿಂದ ಅಕ್ಷರ ದುಂಡಾಗುತ್ತೆ, ಅಷ್ಟೇ ಅಲ್ಲದೆ ಮನಸ್ಸಿಗೂ ಅಪಾರವಾದಂಥ ನೆಮ್ಮದಿ ಸಾರ್ಥಕ ಭಾವ ಸಿಗುತ್ತೆ ಅಂತ. ಬಹಳ ಜನ ನಾವು ಜೀವನದಲ್ಲಿ ಯಾಕೆ ಸಾಧನೆ ಮಾಡಲ್ಲ ಅಂತ ಹೇಳಿದ್ರೆ, ಹಿಡಿದ ಕೆಲಸ ಯಾವುದನ್ನಾದರೂ ಪೂರ್ಣಗೊಳಿಸುವಂಥ ಅಭ್ಯಾಸ ನಮಗಿರಲ್ಲ. ದೊಡ್ಡ ಕೆಲಸವನ್ನು ಕೈಗೆ ಹಾಕ್ಕೊಳ್ತೀವಿ, ಅದನ್ನು ಪೂರ್ಣ ಮಾಡಲ್ಲ, ಅದರಿಂದ ಒಂದು ಕಾನ್ಫಿಡೆನ್ಸ್ ಕುಗ್ಗಿ ಹೋಗ್ಬಿಡುತ್ತೆ. ಆದರೆ ಈ ರೀತಿಯ ಒಂದು ಪುಟವನ್ನು ಬರೆಯುವಂತಹ ಚಿಕ್ಕ ಚಿಕ್ಕ ಕೆಲಸಗಳನ್ನು ಮಾಡ್ತಾ ಹೋದರೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಈ ಚಿಕ್ಕ ಚಿಕ್ಕ ಕೆಲಸಗಳನ್ನು ಮಾಡ್ತಾ ಕಾನ್ಫಿಡೆನ್ಸ್ನ ಈ ಹೇಗೆ ಹಗ್ಗವನ್ನು ಚಿಕ್ಕ ಚಿಕ್ಕ ದಾರದ ಎಳೆಗಳಿಂದ ಮಾಡಿರ್ತಾರೋ, ಹಾಗೆ ಒಂದು ದಾರದ ಎಳೆ ಒಂದು ಕಾನ್ಫಿಡೆನ್ಸ್ ಅಂದ್ಕೊಂಡ್ರೆ ಆ ರೀತಿಯ 100 ಚಿಕ್ಕ ಚಿಕ್ಕ ಕಾನ್ಫಿಡೆನ್ಸ್ಗಳು ಸೇರಿ ಒಂದು ಬೃಹತ್ ಕಾನ್ಫಿಡೆನ್ಸ್ ಆಗ್ಲಿಕ್ಕೆ ಸಾಧ್ಯತೆ ಇರುತ್ತೆ. ಹೀಗಾಗಿ ಆ ಒಂದು ಪುಟದ ಕಾಪಿ ಪುಸ್ತಕವನ್ನು ಬರೀರಿ ಅಂತ ನಾನು ಹೇಳಿದ್ದೆ. ಬಹಳ ಜನ ಬರೆದಿದ್ದೀರಾ, ಬಹಳ ಸಂತೋಷ. ನಾನು 2-3 ಪುಟಗಳನ್ನು ಪ್ರತಿನಿತ್ಯ ಒಂದು ಪುಟವನ್ನು ಬರಿತಾ ಇದ್ದೀನಿ. ಇನ್ನು ಎರಡನೇ ಚಾಲೆಂಜು, ಅದು ನಿಮಗೆ ಅನಿಸಿದಂಥ ಒಂದು ಸರಳ ಚಿತ್ರವನ್ನು ಬರೆಯಿರಿ ಅಂತ. ಆ ಚಿತ್ರವನ್ನು ಬರೆಯಿಸುತ್ತಿದ್ದ ಉದ್ದೇಶವಾದರೂ ಇಷ್ಟೇ,
ಈ ಚಿತ್ರ ಕಲೆಗೆ ಸಂಬಂಧಿಸಿದ್ದು. ಒಂದು ಪುಟವನ್ನು ಬರೆಯೋದಕ್ಕೆ ಬಹಳ ಜನ ನಾವು ಕಷ್ಟಪಡ್ತೀವಿ, ಆದರೆ ಒಂದು ಚಿತ್ರವನ್ನು ಬರೆಯೋದಕ್ಕೆ ಅದಕ್ಕಿಂತಲೂ ಜಾಸ್ತಿ ಕಷ್ಟ ಇರುತ್ತೆ. ಆದರೆ ಈ ಚಿತ್ರ ಬರೆಯುವುದರ ಉಪಯೋಗ ಏನು ಅಂತ ಗೊತ್ತಾದರೆ, ಪ್ರತಿನಿತ್ಯ ನೀವು ಚಿತ್ರ ಬರೀಲಿಕ್ಕೆ ಪ್ರಯತ್ನ ಪಡ್ತೀರಾ. ಮಕ್ಕಳಿಗೆ ಭಾಳ ಜನಕ್ಕೆ ಚಿತ್ರ ಬರೀಲಿಕ್ಕೆ ಆಸಕ್ತಿ ಇರುತ್ತೆ. ನಾವು ಬಹಳ ಜನಕ್ಕೆ ಮಾರ್ಕ್ಸಿನ ಹಿಂದೆ ಬಿದ್ದು ಚಿತ್ರ ಬರೆಯೋದನ್ನು ನಿಲ್ಲಿಸಿಬಿಡ್ತೀವಿ, ಬಣ್ಣ ಮಾಡೋದನ್ನು ನಿಲ್ಲಿಸಿಬಿಡ್ತೀವಿ. ಆ ಪೇಂಟಿಂಗ್ ಮಾಡುವಂಥ ಒಂದು ಕ್ರಿಯೆಯನ್ನು ಮಕ್ಕಳದನ್ನು ನಾವೇ ಬೆಳೆದು ನಿಲ್ಲಿಸ್ತೀವಿ, ಬಹಳ ತಪ್ಪದು. ಪೇಂಟಿಂಗ್ ಮಾಡೋದ್ರಿಂದ ಆಗುವಂಥ ಲಾಭ ಅಥವಾ ಚಿತ್ರ ಬರೆಯೋದ್ರಿಂದ ಆಗುವಂಥ ಲಾಭ ಏನು ಅಂದರೆ, ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಸೃಜನಶೀಲತೆ ಹೆಚ್ಚಾಗುತ್ತೆ. ಕ್ರಿಯೇಟಿವಿಟಿ ಅಂತ ನಾವೇನು ಕರಿತೀವೋ ಆ ಕ್ರಿಯೇಟಿವಿಟಿ ಇಂಪ್ರೂವ್ ಆಗುತ್ತೆ. ಚಿತ್ರ ಬರೆಯೋದ್ರಿಂದ ಮಕ್ಕಳ ಏಕಾಗ್ರತೆ ಜಾಸ್ತಿ ಆಗುತ್ತೆ, ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಚಿತ್ರಕಲೆಯನ್ನು ಬರೆಯೋದ್ರಿಂದ ಮಕ್ಕಳ ಶಕ್ತಿ ಸದ್ದಾರಿಯಲ್ಲಿ ಒಳ್ಳೆ ದಾರಿಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಇಮ್ಯಾಜಿನೇಷನ್ ಲೆವೆಲ್ ಬೆಳೆಯುತ್ತೆ ಮಕ್ಕಳದು. ಹಾಗೆ ಕೇವಲ ಮಕ್ಕಳಿಗೆ ಮಾತ್ರ ಅಲ್ಲ, ನಮಗೂ ಕೂಡ. ನಾವು ಈಗ ಕಲಿಯುವಂಥ ಮನಸ್ಸು ಯಾರಿಗಿರುತ್ತೋ ಅವರೆಲ್ಲರೂ ಮಕ್ಕಳೇ. ಹೀಗಾಗಿ ನಾವೆಲ್ಲರೂ ಚಾಲೆಂಜನ್ನು ಸ್ವೀಕರಿಸೋ ಲೆವೆಲಿಗೆ ಬೆಳೆದಿದ್ದೀವಿ ಅಂತ ಹೇಳಿದ್ರೆ ನಾವು ಮಕ್ಕಳೇ. ನಾವು ಸಹ ಚಿತ್ರವನ್ನು ಬರೆಯೋದು ಮುಖಾಂತರ ಆ ಚಿತ್ರಕಲೆಯಿಂದ ಬರಬಹುದಾದಂಥ ಎಲ್ಲ ಒಳ್ಳೆಯ ಲಾಭಗಳನ್ನು ಪಡಿತಾ ಹೋಗೋಣ. ಒಂದು ಚಿತ್ರ ಬರೆಯೋದಕ್ಕೆ ನಮ್ಮ ಮನಸ್ಸು, ದೇಹ, ಮನಸ್ಸು, ಬುದ್ಧಿ ಎಲ್ಲವೂ ಒಂದೇ ಆ್ಯಂಗಲಲ್ಲಿ ಕೆಲಸ ಮಾಡುತ್ತೆ, ಒಂದೇ ರೇಖೆಯಲ್ಲಿ ಕೆಲಸ ಮಾಡುತ್ತೆ, ಒಂದು ಸರಳ ರೇಖೆಯಲ್ಲಿ. ಯೋಗ ಅಂತ ನಾವು ಕರೆಯೋದು ಅದೇ, ದೇಹ, ಮನಸ್ಸು, ಬುದ್ಧಿಯನ್ನು ಒಂದೇ ಲೆವೆಲ್ಲಿಗೆ ತಂದರೆ ಆ ಸಮತ್ವವನ್ನೇ ಯೋಗ ಅಂತ ಕರಿತೀವಿ. ಹಾಗಾಗಿ ಚಿತ್ರ ಬರೆಯೋದು ಸಹ ಒಂದು ಯೋಗವೇ. ಹೀಗಾಗಿ ನಮ್ಮ ಕಾಯಾರೋಹಣವನ್ನು ಮಾಡಿಕೊಳ್ಳಿಕ್ಕೆ, ನಮ್ಮ ಶಕ್ತಿಯನ್ನು ಊರ್ಧ್ವಗಾಮಿಯಾಗಿಸ್ಕೊಳ್ಳಿಕ್ಕೆ ಚಿತ್ರವೂ ಒಂದು ಮಾಧ್ಯಮವಾಗಬಲ್ಲದು ಅನ್ನೋ ಕಾರಣಕ್ಕೋಸ್ಕರ ಈ ಚಿತ್ರಕಲೆಯನ್ನು ಮಾಡಬೇಕು ಅಂತ ನಾನು ಚಾಲೆಂಜನ್ನು ಕೊಟ್ಟಿದ್ದೆ. ವಿವೇಕ ಶಿಕ್ಷಣ ವಾಹಿನಿ ಚಾಲೆಂಜನ್ನು ಕೊಟ್ಟಿತ್ತು. ಬಹಳಷ್ಟು ಜನ ತುಂಬ ಚೆನ್ನಾಗಿ ಬರೆದಿದ್ದೀರಾ, ತುಂಬ ಜನ, ನನ್ನ ಹೆಸರು ಹೇಳಲಿಕ್ಕಾಗಲ್ಲ, ಸಾವಿರಾರು ಜನ ಬರೀತಿದ್ದೀರಾ, ನಿಮ್ಮ ಪೇಜ್ಗಳಲ್ಲಿ ಹಾಕ್ಕೊಂಡಿದ್ದೀರಾ, ನಿಮ್ಮ ನಿಮ್ಮ ಅಕೌಂಟ್ಗಳಲ್ಲಿ ಹಾಕ್ಕೊಂಡಿದ್ದೀರಾ, ಎಲ್ರಿಗೂ ಧನ್ಯವಾದ. ಈ ಚಾಲೆಂಜನ್ನು ಹೀಗೆ ಮುಂದುವರಿಸ್ತಾ ಹೋಗಿ. ವಿಶೇಷವಾಗಿ ಇವತ್ತು ನಾನು ಲೈವ್ ಬರಲಿಕ್ಕೆ ಕಾರಣ ಮೂರನೇ ಚಾಲೆಂಜ್. ನಾನು ಈ ಮೂರನೇ ಚಾಲೆಂಜನ್ನು ಕೊಡಬೇಕಾದ್ರೆ ಬಹಳ ಯೋಚನೆ ಮಾಡಿದ್ದೀನಿ. ವಿಷ್ಣು ಸಹಸ್ರನಾಮ ಅನ್ನುವಂಥ ಒಂದು ಪವಿತ್ರವಾದಂಥ, ಒಂದು ಬೃಹತ್ತಾದಂಥ, ಒಂದು ಬಹಳ ತೂಕವಾದಂಥ ಒಂದು ಮಂತ್ರದ ಆ ಶಕ್ತಿ ಮಂತ್ರವನ್ನು ಹೀಗೆ ಫೇಸ್ಬುಕ್ನಲ್ಲಿ ಎಲ್ಲರೂ ಹೇಳಬೇಕು, ಅದನ್ನು ಈ ರೀತಿ ಚಾಲೆಂಜಾಗಿ ಸ್ವೀಕರಿಸಬೇಕು ಅನ್ನೋ ಥರ ಹೇಳ್ಬೋದಾ ಅಂತ ಭಾಳ ಥರ ಯೋಚನೆ ಮಾಡಿದರೂ ಸಹ ಫೈನಲಿ ಕೊನೆಯಲ್ಲಿ ನನಗೆ ಅರ್ಥ ಆಗಿದ್ದು ಆ ವಿಷ್ಣು ಸಹಸ್ರನಾಮವನ್ನು ಹೇಳಿಸೋದೇ ಸೂಕ್ತ ಅಂತ. ನಾನು ವಿಷ್ಣು ಸಹಸ್ರನಾಮವನ್ನು ಇಲ್ಲಿ ಧಾರ್ಮಿಕ ದೃಷ್ಟಿಕೋನಕ್ಕಿಂತಲೂ ಹೆಚ್ಚಾಗಿ ಅದನ್ನೊಂದು ಟಂಗ್ ಟ್ವಿಸ್ಟರ್ ಆಗಿ ಇಲ್ಲಿ ನಾನು ತಗೊಳ್ಳಿಕ್ಕೆ ಇಷ್ಟಪಟ್ಟಿದ್ದೀನಿ. ಆದ್ಮೇಲೆ ಬಹಳ ಜನ ನಾವು ಟಂಗ್ ಟ್ವಿಸ್ಟರ್ ಗೊತ್ತಿದೆ, ನಾವೆಲ್ಲ ಮಕ್ಕಳಿಗೆ ಹೇಳ್ಕೊಡ್ತೀವಿ ಅದನ್ನು. ಆದರೆ ನನಗನ್ಸೋದು ವಿಷ್ಣು ಸಹಸ್ರಕ ನಾಮಕ್ಕಿಂತ ದೊಡ್ಡ ಟಂಗ್ ಟ್ವಿಸ್ಟರ್ ಇನ್ನೊಂದು ಇರಲಿಕ್ಕೆ ಸಾಧ್ಯ ಆಗಲ್ವೇನೋ ಅನ್ನುವಷ್ಟರ ಮಟ್ಟಿಗೆ ಅದರಲ್ಲಿ ಪದ ಬಳಕೆ ಆಗಿದೆ, ಅಷ್ಟು ಚೆನ್ನಾಗಿದೆ. ಭೀಷ್ಮರು ತಾವು ಶರಶಯ್ಯಲ್ಲಿದ್ದಾಗ ಯುಧಿಷ್ಠಿರನಿಗೆ ಉಪದೇಶಿಸಿದಂಥ ಒಂದು ಅದ್ಭುತವಾದಂಥ ಮಂತ್ರ ಅಂತ ವಿಷ್ಣು ಸಹಸ್ರನಾಮವನ್ನು ಎಲ್ಲರೂ ನಂಬುತ್ತಾರೆ. ಅಂಥ ವಿಷ್ಣು ಸಹಸ್ರನಾಮ, ಮಹಾಭಾರತದಲ್ಲಿ ಉಪದೇಶ ಮಾಡಿದಂಥ ವಿಷ್ಣು ಸಹಸ್ರನಾಮ ಎಷ್ಟು ಶಕ್ತಿಯುತವಾಗಿದೆ ಅಂತ ಹೇಳಿದ್ರೆ, ಬಹಳ ಜನ ನನಗೆ ಹೇಳಿದರು, ನಾನೊಂದು 6 ಶ್ಲೋಕಗಳನ್ನು ಸೆಲೆಕ್ಟ್ ಮಾಡಿ ಕಳಿಸ್ಕೊಟ್ಟೆ, ಈ 6 ಶ್ಲೋಕಗಳನ್ನು ಹೇಳಿ ಮೊದಲನೇ ದಿನ ನೋಡೋಣ ಅಂಥೇಳಿ. ಬಹಳ ಜನ ಹೇಳಿದರು ಬಹಳ ಕಷ್ಟ ಆಗ್ತಿದೆ ಅಣ್ಣ, ಉಚ್ಚಾರ ಮಾಡಲಿಕ್ಕಾಗ್ತಾ ಇಲ್ಲ, ನನ್ನ ಕೈಯಲ್ಲಿ ಸಾಧ್ಯವೇ ಆಗಲ್ವೇನೋ ಅಂತ. ಬಹಳ ಜನ ಸ್ನೇಹಿತರು ಬೆಳಗ್ಗೆಯಿಂದ ಪ್ರಯತ್ನಪಟ್ಟು ಇವತ್ತಿವರೆಗೂ ಹಾಕಿಲ್ಲ, ತಪ್ಪಾಗ್ಬಿಡುತ್ತೆ, ಹಾಕಿದ್ರೆ ಯಾರು ಏನು ಅನ್ಕೊಂಡ್ಬಿಡ್ತಾರೋ ಅಂಥೇಳಿ. ನಾನು ನಿಮಗೆ ಒಂದು ಕಾನ್ಫಿಡೆನ್ಸನ್ನು ಜಾಗ್ರತೆಗೊಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ವಿಷ್ಣು ಸಹಸ್ರನಾಮ ನನಗೂ ಸಹ 2.5 ತಿಂಗಳ ಹಿಂದೆ ಹೇಳಿಕ್ಕೆ ಬರ್ತಾ ಇರಲಿಲ್ಲ. ನಾನೇನು ಚಿಕ್ಕದರಿಂದ ಸಂಸ್ಕೃತ ಓದ್ಕೊಂಡವನಲ್ಲ, ಚಿಕ್ಕದರಿಂದ ಮಂತ್ರಗಳನ್ನು ಹೇಳಿದವನಲ್ಲ, ಗುರು ಹಿರಿಯರ ಸಂಪರ್ಕದಿಂದಾಗಿ ಒಳ್ಳೆಯ ಜನಗಳ ಸಹವಾಸದಿಂದ ಈ ರೀತಿಯ ಒಂದಷ್ಟು ಆಕ್ಟಿವಿಟೀಸ್ನ ಮಾಡ್ತಿರೋದು ಅಷ್ಟೇ. ಹೀಗಾಗಿ ನನ್ನನ್ನು ನೋಡಿ ನೀವು ನನ್ನಂಥವನ್ನೇ ಇದನ್ನು ಹೇಳ್ಬೋದು ಅಂತಾದರೆ ನೀವು ಯಾಕೆ ಹೇಳಲಿಕ್ಕಾಗಲ್ಲ ಅನ್ನೋದು ಯೋಚನೆ ಮಾಡಬೇಕು ಅನ್ನೋದಷ್ಟೇ ನಾನು ಕೇಳ್ಕೊಳ್ಳೋದು. 2.5 ತಿಂಗಳ ಹಿಂದೆ ನನಗೆ ಇದನ್ನು ಹೇಳಬೇಕು ಅಂತ ಅನ್ನಿಸ್ತು. ಚಿಕ್ಕದರಲ್ಲಿ ಒಮ್ಮೆ ನಾವು ರಾಷ್ಟ್ರಶಕ್ತಿ ಕೇಂದ್ರದಲ್ಲಿ ಒಂದು ಕ್ಯಾಂಪ್ ಮಾಡಬೇಕಾದ್ರೆ, ಎಲ್ಲ ಸ್ನೇಹಿತರು ಕೂಡಿಕೊಂಡು ಕ್ಯಾಂಪ್ ಮಾಡಬೇಕಾದ್ರೆ ಚಕ್ರವರ್ತಿ ಅಣ್ಣವರ ಮಾರ್ಗದರ್ಶನದಲ್ಲಿ, ರಾಜೇಶ್ ಅಣ್ಣವರ ಮಾರ್ಗದರ್ಶನದಲ್ಲಿ, ಮತ್ತೆಲ್ಲ ಡೆಲ್ಫಿಯಾ ಬೆಂಗಳೂರಿನ ಜಿಗಣಿಯ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರುಗಳು ಸೇರಿಕೊಂಡು ಒಂದು ಕ್ಯಾಂಪ್ ಮಾಡಿದರು. ಆ ಕ್ಯಾಂಪ್ನಲ್ಲಿ ಮೊದಲನೇ ಸಲ ನಾನು ವಿಷ್ಣು ಸಹಸ್ರನಾಮ ಕೇಳಿದ್ದು. ಅದಾದ ನಂತರ 2ನೇ ಸಲ ನಾನು ಶಿಕ್ಷಕನಾಗಿ ಅರುಣಾಚಲ ಪ್ರದೇಶಕ್ಕೆ ಹೋದಾಗ ಅಲ್ಲಿಯ ಒಂದು ವಿದ್ಯಾರ್ಥಿನಿ, ಚಿಕ್ಕ ಹುಡುಗಿ, ಒಂದು 5ನೇ ಕ್ಲಾಸ್ ಮಗು ಹೇಳಿದಂಥದ್ದು ಅದನ್ನು. ಆವಾಗ ನನ್ನ ಕಿವಿಗೆ ಬಿದ್ದಿದ್ದು, ಆಗಲೂ ಹೇಳಲಿಕ್ಕೆ ಪ್ರಯತ್ನ ಪಟ್ಟಿರಲಿಲ್ಲ. ಆದರೆ 3ನೇ ಸಲ ಚಿಕ್ಕಮಗಳೂರಿನಲ್ಲಿ ನಮ್ಮ ಶಾಶ್ವತ್ ಮತ್ತು ಮಂಜುನಾಥ್ ಅವರು ಸೇರಿಕೊಂಡು ಒಂದು ಪ್ರೋಗ್ರಾಮ್ ಮಾಡಿದರು, ವಿಷ್ಣು ಸಹಸ್ರನಾಮ ಪಾರಾಯಣ ಪ್ರೋಗ್ರಾಮು. ಆ ಪ್ರೋಗ್ರಾಮ್ನಲ್ಲಿ ನಾನು ಉಪನ್ಯಾಸ ಮಾಡಲಿಕ್ಕೆ ಹೋಗಿದ್ದೆ, ಆ ಸಂದರ್ಭದಲ್ಲಿ ಕೇಳಿದ್ದು. ಸೊ ಈ 3 ಘಟನೆಗಳಷ್ಟೇ ನನ್ನ ಜೀವನಕ್ಕೂ ವಿಷ್ಣು ಸಹಸ್ರನಾಮಕ್ಕೂ ಇರುವಂಥ ಸಂಬಂಧ. ಅದಾದ ನಂತರ ಅವತ್ತಿನ ದಿನ ಕೃಷ್ಣರಾಜ ಕುತ್ತಪಾಡಿಯವರ ಪರಿಚಯ ಆಯಿತು. ಅವರು ಬಹಳ ವಿದ್ವಾಂಸರು, ಸಂಸ್ಕೃತ ವಿದ್ವಾಂಸರು. ಅವರ ಮುಖಾಂತರ ನಾನು ಯೂಟ್ಯೂಬ್ನಲ್ಲಿ ಅವ್ರದ್ದೊಂದು ಲೈವ್ ನೋಡಿದೆ, ಒಂದು ವಿಡಿಯೋ ನೋಡಿದೆ, ಅದರಲ್ಲಿ ಅವ್ರು ಹೇಳಿದ್ರು. ಹೀಗಾಗಿ ನಾನು ಯಾಕೆ ಪ್ರಯತ್ನ ಪಡಬಾರ್ದು ಹೇಳಲಿಕ್ಕೆ ಅನ್ನೋದು ಅವರ ಆ ಒಂದು ವಿಚಾರವನ್ನು ನೋಡಿದಾಗ ಮನೆಯಲ್ಲಿ ಪ್ರಯತ್ನ ಪಡಲಿಕ್ಕೆ ಆರಂಭ ಮಾಡಿದೆ ಅಷ್ಟೇ. 2.5 ತಿಂಗಳಲ್ಲಿ ಮೊದಲು ಹೇಳಬೇಕಾದ್ರೆ ಬಹಳ ಕಷ್ಟ ಅನಿಸ್ತಿತ್ತು.
ಯಜ್ಞಭೃತ್ ಯಜ್ಞಕೃತ್ ಯಜ್ಞಿ ಯಜ್ಞಭುಗ್ ಯಜ್ಞ ಸಾಧನ ಹೆಂಗಿದೆ ನೋಡಿ, ಯಜ್ಞ ಅನ್ನೋ ಪದ ಎಷ್ಟು ಸಲ ರಿಪೀಟ್ ಆಗಿದೆ ಅಂತ. ಅದನ್ನು ಹೇಗೆ ಬೇಕಾಗಿ ಸೇರಿಸಿ ಅದನ್ನೊಂದು ಟಂಗ್ ಟ್ವಿಸ್ಟರ್ ಮಾಡಿದಾರಲ್ಲ, ಅವರಿಗೆ ನಮಸ್ಕಾರ ಹೇಳಬೇಕು. ಯಾರು ಅದನ್ನು ಮಾಡಿದರು? ಭೀಷ್ಮ ಅಂತ ಹೇಳ್ತಾರೆ, ಆ ಪುಣ್ಯಾತ್ಮನಿಗೆ ನಮಸ್ಕಾರ ಮಾಡಬೇಕು. ಈ ರೀತಿಯ ಪದ ಬಳಕೆ ಅನೇಕ ಕಡೆ ಆಗಿದೆ. ಇದನ್ನು ನಾವು ಹೇಳೋದ್ರಿಂದ ಇಷ್ಟು ಲಾಭ ಅಂತ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಮೊದಮೊದಲು ನೀವು ಇದನ್ನು ಹೇಳಬೇಕಾದ್ರೆ ನಿಮ್ಮ ಕೈಲಿ ಸಾಧ್ಯವೇ ಇಲ್ಲ ಅಂತ ಅನಿಸುತ್ತೆ, ಹೇಳಿಕ್ಕೆ ಸಾಧ್ಯ ಆಗಲ್ಲ ಪ್ರಾರಂಭಿಕರಿಗೆ. ಆದರೆ ಹೇಳ್ತಾ ಹೇಳ್ತಾ ಎಷ್ಟು ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ, ನೀವು ಕೂತಿದ್ದಾಗ ನಿಂತಿದ್ದಾಗ ಪದೇ ಪದೇ ಆ ಮಂತ್ರಗಳು ಜ್ಞಾಪಕ ಆಗುತ್ತೆ ನಿಮಗೆ, ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಅಂತ, ಎಲ್ರಿಗೂ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಅದಾದ ನಂತರ ವಿಷ್ಣು ಸಹಸ್ರನಾಮವನ್ನು ಹೇಳಿದ ನಂತರ ನಿಮ್ಗೆ ಆಗುವಂಥ ಎಕ್ಸ್ಪೀರಿಯನ್ಸ್ನ, ನನಗಾಗಿದ್ದಂಥ ಎಕ್ಸ್ಪೀರಿಯನ್ಸ್ ಮತ್ತು ಭಾಳಷ್ಟು ಜನಕ್ಕೆ ಆಗಿರುವಂಥ ಎಕ್ಸ್ಪೀರಿಯನ್ಸ್ ನಾನು ನಿಮ್ಗೆ ಹೇಳ್ತೀನಿ. ಹೇಳಿದ ನಂತರ ಒಂದು 20 ನಿಮಿಷ ಅರ್ಧ ಗಂಟೆ ಬೇಕು ಇದನ್ನು ಹೇಳಲಿಕ್ಕೆ. ಮುಗಿಸಿದಾಗ ನಿಮ್ಮ ತುಟಿಗಳು ಅದರುತ್ತಾ ಇರುತ್ತೆ, ನಿಮ್ಮ ಇಡೀ ಮುಖಮಂಡಲ, ನೀವು ಸರಿಯಾಗಿ ಸ್ಪಷ್ಟವಾಗಿ ಹೇಳಿದ್ದೆ ಆದರೆ ಇಡೀ ಮುಖಮಂಡಲ ವೈಬ್ರೇಷನ್ ಆಗ್ತಾ ಇರುತ್ತೆ. ಅದಾದ ನಂತರ ನಿಮ್ಮ ಶಕ್ತಿ ಊರ್ಧ್ವಮುಖವಾಗ್ತಿದೆ ಅಂತ ನಿಮಗೆ ಫೀಲ್ ಆಗುತ್ತೆ. ನಿಮ್ಮ ಆ ಸ್ಪಷ್ಟ ಉಚ್ಚಾರಣೆ ಬರಬೇಕಂದ್ರೆ ನಾಭಿಯಿಂದ ಧ್ವನಿ ಹೊರಡೋದ್ರಿಂದ ಅಲ್ಲೊಂದು ಯೋಗಿಕ ಕ್ರಿಯೆ ಆಗುತ್ತೆ, ಅದು ನಮಗೆ ಅನುಭವಕ್ಕೆ ಬರುತ್ತೆ, ಅದನ್ನು ನೀವು ಕೂಡ ಅನುಭವಿಸ್ಬೋದು. ನಮ್ಮ ಮಕ್ಕಳು ಹೇಳಿದ್ರೆ ಏನು ಲಾಭ ಅಂತ ಹೇಳಿದ್ರೆ, ಚಿಕ್ಕ ವಯಸ್ಸಿನಲ್ಲೇ ಅವರ ವಾಕ್ ಶುದ್ಧಿ ಆಗಿಬಿಡುತ್ತೆ. ಬಹಳ ಜನಕ್ಕೆ ಅಕ್ಷರ ಅಸ್ಕರ ಉತ್ಸವ ಉತ್ಸವ ಭಾಳ ತಪ್ಪುಗಳನ್ನ ನಾವು ಮಾಡ್ತೀವಿ, ಉಚ್ಚಾರಣೆ ದೋಷಗಳಿರುತ್ತೆ ನಮಗೆ. ಹಳ್ಳಿಯ ಭಾಗದಲ್ಲಂತೂ ನಮಗೆ ಬಹಳಷ್ಟು ಜನಕ್ಕೆ ಗ್ರಾಮಾಂತರ ಭಾಗದಿಂದ ಬಂದಿರುವಂಥ ನಮ್ಮಂಥವರಿಗೆ ಉಚ್ಚಾರ ದೋಷ ಬಹಳ ಇರುತ್ತೆ, ಅಕಾರ ಹಕಾರ ದೋಷ. ನಾನು ಯಾವಾಗಲೂ ಹೇಳ್ಕೊಡ್ತೀನಿ, ಹಾಡುತ್ತಾ ಹಾರುವ ಹಕ್ಕಿಯ ನೋಡಿ ಆಡುವ ಮಕ್ಕಳು ಅರಚಿದರು ಅನ್ನೋದನ್ನು ಹೇಳಿ ಅಂತ ಹೇಳಿದ್ರೆ, ಹಾಡುವ ಆಡು ಆಗುತ್ತೆ, ಹಕ್ಕಿ ಹಕ್ಕಿ ಆಗುತ್ತೆ, ಹಕ್ಕಿ ಹಕ್ಕಿ ಆಗುತ್ತೆ. ಹೀಗೆ ಅಕಾರ ಹಕಾರ ದೋಷಗಳು ತುಂಬ ಇದ್ದಾವೆ. ಈ ವಿಷ್ಣು ಸಹಸ್ರನಾಮ ಹೇಳೋದ್ರಿಂದ ಈ ರೀತಿಯ ದೋಷಗಳೆಲ್ಲ ಹೋಗ್ಬಿಡುತ್ತೆ. ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳಿಗೆ ಇದನ್ನು ಹೇಳ್ಕೊಡೋದು ಬಿಟ್ಟು ನಾವು ಭಾಳಷ್ಟು ಮಾರ್ಕ್ಸ್ನ ಹಿಂದೆ ಬಿದ್ದು ನಮ್ಮ ಸಂಸ್ಕೃತಿಯಲ್ಲಿ ನಮಗೆ ಕೊಟ್ಟಿರುವಂಥ ಇಂಥ ಅಪೂರ್ವ ನಿಧಿಗಳನ್ನು ಕಳ್ಕೊಳ್ತಾ ಇದ್ದೀವಿ. ಸೊ ಹೀಗಾಗಿ ಇನ್ನು ಮುಂದಕ್ಕಾದರೂ ಈ ವಿಷ್ಣು ಸಹಸ್ರನಾಮದಂಥ ಅನೇಕ ಪಾರಾಯಣ ಗ್ರಂಥಗಳನ್ನು ನಮ್ಮ ಮಕ್ಕಳ ಕೈಲಿ ಓದಿಸ್ಬೇಕು. ಧಾರ್ಮಿಕ ದೃಷ್ಟಿಕೋನದಿಂದ ಅಲ್ಲದೇ ಇದ್ರೂ ಕಡೆ ಪಕ್ಷ ಆ ಮಕ್ಕಳ ಬೆಳವಣಿಗೆ ದೃಷ್ಟಿಯಿಂದಾದರೂ ಈ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡುವಂಥದ್ದು ಬಹಳ ಅನುಕೂಲ ಅಂತ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಹಳ ಜನ ಹೇಳ್ತಾರೆ ನಮ್ಮ ಮಕ್ಕಳು ಕಲಿಸ್ಲಿಕ್ಕೆ ಹೊರಡ್ತೀವಿ, ಆದರೆ ನನ್ನ ವಿಚಾರ ಏನಂತ ಹೇಳಿದ್ರೆ, ಮಕ್ಕಳು ನಾವು ಹೇಳಿದ್ದನ್ನು ಮಾಡಲ್ಲ ಯಾವತ್ತು, ನಾವು ಮಾಡಿದ್ದನ್ನು ಮಾಡ್ತಾರೆ. ಹೀಗಾಗಿ ನಾವು ಮೊದಲು ವಿಷ್ಣು ಸಹಸ್ರನಾಮವನ್ನು ಹೇಳಲಿಕ್ಕೆ ಕೂತ್ರೆ ಮಕ್ಕಳು ಪಕ್ಕದಲ್ಲಿ ಕೂತ್ಕೊಂಡು ಹೇಳ್ತಾರೆ. ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ, ನೀವು ಆರಂಭ ಮಾಡಿ 3 ದಿನವೋ 6 ದಿನವೋ 1 ತಿಂಗಳವರೆಗೆ ಆದರೂ, ತುಂಬ ಬಲೇ ಭಂಡ ನಿಮ್ಮ ಮಗ ಅಂತಂದರೂ ಸಹ 1 ತಿಂಗಳು ಆದ ನಂತರನಾದರೂ ನಿಮ್ಮ ಜೊತೆ ಆತ ಕೂತ್ಕೊಳ್ಳಲೇಬೇಕು, ಇಡೀ ಮನೆಯವರು ಕೂತ್ಕೊಂಡು ಹೇಳಲಿಕ್ಕೆ ಶುರು ಮಾಡ್ತಾರೆ. ಅಂಥದ್ದೊಂದು ಶಕ್ತಿ ಈ ಪಾರಾಯಣ ಗ್ರಂಥಗಳಲ್ಲಿದೆ. ಆದಮೇಲೆ ಇದನ್ನು ಹೇಳಲಿಕ್ಕೆ ಸ್ವಲ್ಪ ಪ್ರಾಕ್ಟೀಸಿನ ಕೊರತೆ ಇದೆ. ಬಹಳ ಜನ ನನಗೆ ಗೊತ್ತು ಗ್ರಾಮೀಣ ಹಿನ್ನೆಲೆಯಿಂದ ಬಂದಿರ್ತೀರಾ, ನಂತರನೇ ಇದರ ತಲೆ ಬುಡ ಗೊತ್ತಿರಲ್ಲ, ಇನ್ಫ್ಯಾಕ್ಟ್ ಈ ವಿಷ್ಣು ಸಹಸ್ರನಾಮ ಹೆಸರನ್ನೇ ಕೇಳಿರಲ್ಲ. ಮತ್ತು ಬಹಳ ಜನಕ್ಕೊಂದು ಪೂರ್ವಗ್ರಹ ಇದೆ, ಇದು ಕೇವಲ ಒಂದು ಜಾತಿಯವರು ಮಾತ್ರ ಹೇಳಬೇಕಾದಂಥದ್ದು ಅಥವಾ ಯಾರು ದೇವರ ಪೂಜೆ ಮಾಡ್ತಾರೋ ಅರ್ಚಕರುಗಳೇ ಹೇಳಬೇಕಾದಂಥದ್ದು ಹಾಗೇನಿಲ್ಲ. ಯಾರು ದೇವರನ್ನು ಪ್ರೀತಿಸ್ತಾರೋ, ಯಾರು ದೇವರನ್ನು ಕಾಣಬೇಕಂತ ಬಯಸ್ತಾರೋ, ಯಾರು ಏನಾದರೂ ಕಲಿಬೇಕು ಅಂತ ಬಯಸ್ತಾರೋ ಅಂಥವರೆಲ್ಲರೂ ಈ ವಿಷ್ಣು ಸಹಸ್ರನಾಮ ಹೇಳಲಿಕ್ಕೆ ಅರ್ಹರೇ. ಹೀಗಾಗಿ ಭೀಷ್ಮ ಅಥವಾ ವ್ಯಾಸರು ಯಾರು ನಮಗೆ ಈ ಮಂತ್ರಗಳನ್ನು ಕೊಟ್ಟರು ಅಂಥವ್ರ ಯೋಗಿಗಳೆಲ್ಲರಿಗೂ ಯಾರೋ ಒಂದಷ್ಟು ಜನಕ್ಕೆ ಮಾತ್ರ ಕೊಡಬೇಕು ಅಂತಿರಲಿಲ್ಲ, ಇಡೀ ಪ್ರಪಂಚಕ್ಕೆ ಕೊಟ್ಟಿದ್ದು, ಇಡೀ ಮನುಕುಲಕ್ಕೆ ಕೊಟ್ಟಿದ್ದು. ಹೀಗಾಗಿ ನಮ್ಮ ಆಸ್ತಿ ಇದು ವಿಷ್ಣು ಸಹಸ್ರನಾಮ. ಈ ಆಸ್ತಿಯನ್ನು ನಾವು ಪಾರಾಯಣ ಮಾಡಲಿಕ್ಕೆ ಯಾವುದೇ ಅಡ್ಡಿ ಆತಂಕಗಳಿಲ್ಲ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೀಗಾಗಿ ಕೆಲವು ನಾನು ಉಚ್ಚಾರ ಮಾಡ್ತೀನಿ ಇದರಲ್ಲಿ. ಬಹಳ ಶ್ಲೋಕಗಳು ತುಂಬ ಕಷ್ಟ ಅಂತ ಮೊದಲನೇ ಶ್ಲೋಕದಿಂದ ನಾನು ಶುರು ಮಾಡ್ತೀನಿ. ಓಂ ವಿಶ್ವಂ ವಿಷ್ಣುರ್ವ ಷಟ್ಕಾರೋ ಭೂತಭವ್ಯ ಭವತ್ ಪ್ರಭು. ಇದೊಂದು ವಾಕ್ಯದಲ್ಲೇ ಎಷ್ಟು ಇದಿದೆ ನೋಡಿ. ವಿಶ್ವಂ ವಿಷ್ಣುರ್ವ ಷಟ್ಕಾರೋ ಭೂತ, ಭೂತ ಹೇಳಂಗಿಲ್ಲ, ಭೂತ ಭವ್ಯ, ಭೂತ ಭವ್ಯ ಭವತ್ ಪ್ರಭು. ಇಲ್ಲಿ ಎಷ್ಟು ವರ್ಡ್ಗಳು ಸೇರ್ಕೊಂಡಿದೆ ಅಂತ ಹೇಳಿದ್ರೆ ಸಂಕೀರ್ಣ. ಭೂತ ಭವ್ಯ ಭವತ್ ಪ್ರಭು ಇಷ್ಟು ಸೇರ್ಕೊಂಡು ಭೂತ ಭವ್ಯ ಭವತ್ ಪ್ರಭು ಅಂತ ಆಗಿರೋದು. ಹೀಗಾಗಿ ಈ ರೀತಿಯ ತುಂಬ ವಿಚಾರಗಳು ಈ ವಿಷ್ಣು ಸಹಸ್ರನಾಮದಲ್ಲಿದೆ. ಪ್ರಾರಂಭದಲ್ಲಿ ಇದರ ಅರ್ಥವನ್ನು, ಅರ್ಥಕ್ಕೂ ಒಂದು PDF ಫೈಲ್ ನನ್ನ ಹತ್ರ ಇದೆ, ನಾನು ಬೇಕಿದ್ರೆ ಎಲ್ಲರೂ ಕಳಿಸ್ಕೊಡ್ತೀನಿ ಅದನ್ನು. ಅದನ್ನು ಕೂಡ ಓದಿ ದೇವರ ಸಹಸ್ರನಾಮಗಳು ವಿಷ್ಣುವನ್ನು 1000 ಹೆಸರುಗಳಲ್ಲಿ ಹೇಳಿರ್ತಕ್ಕಂಥದ್ದು. ಆ 1000 ಹೆಸರುಗಳಿಗೂ ಅರ್ಥ ಇದೆ. ಈ ಶ್ಲೋಕದಲ್ಲಿರುವಂಥ ಪ್ರತಿಯೊಂದು ಪದಕ್ಕೂ ಅರ್ಥ ಇದೆ, ಮತ್ತು ಪ್ರತಿ ಪದವು ದೇವರ ಹೆಸರೇ ಅನ್ನುವಂಥದ್ದು ಇದರ ವಿಶೇಷ. ಈ ರೀತಿಯ ಅನೇಕ ಶ್ಲೋಕಗಳನ್ನು ನಾವು ಇದರಲ್ಲಿ ನೋಡ್ತೀವಿ. ಯಜ್ಞಭೃತ್ ಯಜ್ಞಕೃದ್ ಯಜ್ಞಿ ಯಜ್ಞಭುಕ್ ಯಜ್ಞ ಸಾಧನ ಯಜ್ಞಾಂತಕೃದ್ ಯಜ್ಞಗುಹ್ಯ ಮನ್ನ ಮನ್ನಾದ ಏವಚ.
ಪ್ರಾರಂಭದಲ್ಲಿ ಕಷ್ಟ ಅಂತ ಅನಿಸುತ್ತೆ, ಖಂಡಿತ ಹೇಳಲಿಕ್ಕೆ ಆಗೋದೇ ಇಲ್ವೇನೋ ಅಂತ, ಆದರೆ ಹೇಳ್ತಾ ಹೇಳ್ತಾ ಖಂಡಿತ ನಿಮ್ಮ ಕೈಲಿ ಸಾಧ್ಯ ಉಂಟು. ಸ್ನೇಹಿತರೆ, ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಈ ಲಾಕ್ಡೌನ್ನ ಅವಧಿ ಏನಿದೆಯೋ ಇಷ್ಟು ಅವಧಿಯನ್ನು ಉಪಯೋಗಿಸ್ಕೊಂಡು ವಿಷ್ಣು ಸಹಸ್ರನಾಮವನ್ನು ಒಂದು ನಾಲ್ಗೆಗೆ ಕೂರಿಸ್ಕೊಂಬಿಡಿ, ನಿಮ್ಮನ್ನದು ಇಡೀ ಜೀವನ ಕಾಪಾಡುತ್ತೆ. ಸೊ ಹೀಗಾಗಿ ನಾನು ಇದನ್ನು ಮತ್ತೆ ಮತ್ತೆ ಒತ್ತಿ ಹೇಳ್ತಿರೋದು ಯಾಕೆ ಅಂತ ಹೇಳಿದ್ರೆ, ಒಬ್ಬರು ಬದಲಾದರೆ, ನಾನೊಬ್ಬ ಬದಲಾದರೆ 100 ಜನ ಬದಲಾಗ್ತಾರೆ, ಹಾಗೆ ನೀವೊಬ್ಬರು ಬದಲಾದರೆ 100 ಜನ ಬದಲಾಗ್ತಾರೆ. ಇನ್ನೆಷ್ಟು ದಿನ ನಾವು ಈ ಪ್ರಪಂಚದ ನಶ್ವರತೆಯನ್ನು ಕಂಡೂ ಸಹ ಪ್ರತಿನಿತ್ಯ ಸಾಯ್ತಿದ್ದಾರೆ ಕರೋನಾದಿಂದ. ಆ ಇಟಲಿಲಿ ನಾನು ಇವತ್ತು ಫೋಟೋ ನೋಡಿದೆ, ಅದು ಸತ್ಯ ಆಗಿದ್ದರೆ ಆಗಿದ್ದ ಪಕ್ಷದಲ್ಲಿ ರಸ್ತೆಯಲ್ಲಿ ನೋಟುಗಳನ್ನು ಚೆಲ್ಲಾಡಿದ್ದಾರೆ, ಯಾರೂ ತಗೊಳ್ಳೋರಿಲ್ಲ, ಅದು ಯಾರಿಗೂ ಬೇಕಾಗಿಲ್ಲ, ಇವತ್ತು ಹಣಕ್ಕೆ ಬೆಲೆ ಇಲ್ಲದಂತಾಗಿದೆ. ಪ್ರತಿನಿತ್ಯ ಸಾವಿರಾರು ಜನ ಸಾಯುವಂಥದ್ದನ್ನು ಕಣ್ಣಾರೆ ನೋಡಿಯೂ ಸಹ ನಾವಿನ್ನೂ ಈ ಕೆಲಸಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ, ಶಂಕರಾಚಾರ್ಯರು ಹೇಳ್ತಾರೆ, ಭಜಗೋವಿಂದಂ 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 ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಕ್ರಂಕರಣೆ ಅಂತ ಹೇಳ್ತಾರೆ ಶಂಕರಾಚಾರ್ಯರು. ಅಂದರೆ ಇನ್ಯಾವುದು ಬರೋಕ್ಕಿಲ್ಲ, ಬರುವಂಥದ್ದು ನಾವು ಮಾಡಿರುವಂಥ ಪುಣ್ಯಕರ್ಮಗಳು ಮಾತ್ರ. ಹೀಗಾಗಿ ಆ ಪುಣ್ಯಕರ್ಮಗಳನ್ನು ಮಾಡಲಿಕ್ಕೆ ಬೇಕಾದಂಥ ಚಿತ್ತ ಶುದ್ಧಿಗೋಸ್ಕರ ಈ ರೀತಿಯ ಪಾರಾಯಣ ಗ್ರಂಥಗಳನ್ನು ಓದೋದು ಬಹಳ ಅವಶ್ಯಕತೆ ಇದೆ ಅಂತ. ವಿಷ್ಣು ಸಹಸ್ರನಾಮದ ಜೊತೆಗೆ ಲಲಿತಾ ಸಹಸ್ರನಾಮ ಅಂತ ಇದೆ, ದುರ್ಗಾ ಸಪ್ತಶತಿ ಇದೆ, ಈ ರೀತಿಯ ಅನೇಕ ಗೀತಾ ಇದೆ, ಭಗವದ್ಗೀತೆ ಇದೆ. ಇದೆಲ್ಲವನ್ನೂ ನಾವು ಹೇಳೋದನ್ನು ಪ್ರತಿನಿತ್ಯ ಅಭ್ಯಾಸ ಮಾಡ್ತು ಅಂತ ಹೇಳಿದ್ರೆ ಒಂದು ಅರ್ಧರ್ಧ ಗಂಟೆ ಬಹಳ ಒಳ್ಳೆಯ ವಾತಾವರಣ ನಿರ್ಮಾಣ ಆಗುತ್ತೆ. ಸ್ನೇಹಿತರೆ, ಇನ್ನೇನಾದರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕೇಳಿ, ಏನಾದರೂ ವಿಷ್ಣು ಸಹಸ್ರನಾಮ ಹೇಳಿ ಕುರಿತಂತೆ ಏನಾದರೂ ಅಡೆತಡೆಗಳಿದ್ದರೆ, ಹೇಳಲಿಕ್ಕೆ ಕಷ್ಟ ಆಗುತ್ತೆ ಅಥವಾ ಬೇರೆ ಏನಾದರೂ ಸಮಸ್ಯೆಗಳಿದ್ದರೆ ದಯವಿಟ್ಟು ಹೇಳಿ, ನಾನು ಅದನ್ನು ಕ್ಲಿಯರ್ ಮಾಡ್ತಾ ಹೋಗ್ತೀನಿ ಇನ್ನೊಂದು 2-3 ನಿಮಿಷದಲ್ಲಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೊಸ ಹೊಸ ಚಾಲೆಂಜ್ಗಳನ್ನ ಕೊಡ್ತಾ ಹೋಗ್ತೀವಿ. ಕೆಲವು ನಿಮಗೆ ತುಂಬ ಲೈಟ್ ಅಂತ ಅನಿಸ್ಬೋದು, ತುಂಬ ಕಷ್ಟ ಅಂತ ಅನಿಸ್ಬೋದು, ಬೇರೆ ಬೇರೆ ಥರದ ಆಕ್ಟಿವಿಟೀಸ್ಗಳನ್ನು ನಾನು ಮಾಡಿಸ್ತಾ ಹೋಗ್ತೀನಿ. ಇನ್ನು 15 ದಿನಗಳು, ಬಹುಶಃ 15-16 ದಿನಗಳಿರ್ಬೋದು ಲಾಕ್ಡೌನ್ ದಿನಗಳು, ಅಷ್ಟೂ ದಿನಗಳು ನಮ್ಮ ಜೊತೆ ಇರಿ. ವಿವೇಕ ಶಿಕ್ಷಣ ವಾಹಿನಿ ಯಾವ ಚಿಂತನೆಯನ್ನು ಈ ರಾಜ್ಯಕ್ಕೆ ಕೊಡಬೇಕು ಅಂತ ಹೊರಟಿದೆಯೋ, ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ಏನನ್ನು ಕಲಿಸಬೇಕು ಅಂತ ಹೊರಟಿದೀವೋ ಅದಕ್ಕೆ ವಾಹಿನಿಗಳು ನೀವಾಗಿ. ಕರೋನಾದ ವಾಹಿನಿಗಳಾಗೋದು ಬೇಡ, ಕಾಯಾರೋಹಣದ ವಾಹಿನಿಗಳಾಗೋಣ ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ. ನಾವೆಲ್ಲರೂ ಕರೋನಾ ಅಂತ ಒಂದು ವೈರಸ್ಸನ್ನು ಎಲ್ಲ ಕಡೆ ಹರಡಿಸೋಕ್ಕೆ ವಾಹನಗಳಾಗೋದು ಬೇಡ, ಕಾಯಾರೋಹಣ ಆತ್ಮೋನ್ನತಿಯ ಹರಡಿಸುವಂಥ ಒಂದು ವಾಹನಗಳಾಗಿ, ವಾಹಿನಿಗಳಾಗಿ ನಾವೆಲ್ಲರೂ ಬದಲಾಗೋಣ ಅನ್ನೋದು ನನ್ನ ಕರೆ. ಸೊ ನೀವೆಲ್ಲರೂ ಮುಂದಿನ ದಿನಗಳಲ್ಲಿ ಕೆಲಸಕ್ಕೆ ಕೈ ಜೋಡಿಸ್ಬೋದು, ಆದರೆ ತತ್ಕ್ಷಣಕ್ಕೆ ಈ ಇಷ್ಟು ದಿನಗಳ ಕಾಲ ನಾವು ಸಮೃದ್ಧಿಯಾಗಲಿಕ್ಕೆ, ನಮ್ಮೊಳಗೆ ನಾವು ಶಕ್ತಿವಂತರಾಗಲಿಕ್ಕೆ, ನಾವು ಬೆಳೀಲಿಕ್ಕೆ ಬೇಕಾದಂಥ ಎಲ್ಲ ಆ್ಯಕ್ಟಿವಿಟೀಸ್ಗಳನ್ನ ಮಾಡ್ತಾ ಹೋಗೋಣ. ಯಾವುದೇ ಮುಜುಗರ ಇಲ್ಲದೆ ನೀವು ಸ್ವೀಕರಿಸಿ ಚಾಲೆಂಜನ್ನು ನಾನು ಕೇಳ್ಕೊಳ್ತಾ ಇದ್ದೀನಿ. ನಾವು ಫೇಸ್ಬುಕ್ನಲ್ಲಿ ಇರ್ತೀವಿ, ಭಾಳಷ್ಟು ಚಾಲೆಂಜ್ಗಳನ್ನ ನೋಡ್ತೀನಿ, ಫೋಟೋಗಳನ್ನ ಹಾಕ್ಕೊಳ್ಳೋದೇ ದೊಡ್ಡ ವಿಶೇಷ ಅನ್ನೋ ಥರ ಚಾಲೆಂಜ್ಗಳನ್ನ ನಾವು ಹಾಕ್ಕೊಳ್ತೀವಿ, ತಪ್ಪಿಲ್ಲ, ಅವರವರ ಖುಷಿ ಹಾಕ್ಕೊಳ್ಳಬಹುದು, ನಾನು ಅದನ್ನು ಬ್ಲೇಮ್ ಮಾಡಲ್ಲ. ಆದರೆ ಅದಕ್ಕಿಂತಲೂ ಎಲಿವೇಟ್ ಆಗಬೇಕಲ್ಲ, ನಾವು ಇನ್ನೂ ಸ್ವಲ್ಪ ಮೇಲೆ ಹೇಳಬೇಕಲ್ಲ. ಹೀಗಾಗಿ ಈ ರೀತಿಯ ಚಾಲೆಂಜ್ಗಳನ್ನು ಸ್ವೀಕರಿಸೋದಕ್ಕೆ ಹಿಂಜರಿಬೇಡಿ, ಮತ್ತು ನಿಮ್ಮ ಸ್ನೇಹಿತರನ್ನ ಟ್ಯಾಗ್ ಮಾಡಿ, ಇದೊಂದು ವೈರಲ್ ಆಗಿ ಎಲ್ಲ ಕಡೆ ಹರಡಲಿ. ಒಳ್ಳೆ ವಿಚಾರ ಅಂತ ಹೇಳಿದಾಗ ಅದು ಹರಡೋಕ್ಕೆ ಏನು ತಪ್ಪಿದೆ? ಹೀಗಾಗಿ ಆ ಹರಡಿಸುವಂಥ ಕೆಲಸವನ್ನು, ಒಳ್ಳೆ ವಿಚಾರಗಳನ್ನು ಹರಡಿಸುವಂಥ ಕೆಲಸವನ್ನು ನಾವೆಲ್ಲರೂ ಮರಣ ಅಂತ ಕೇಳ್ಕೊಳ್ತಾ, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ, ಯಾರಿಗೂ ಕರೋನಾ ಬಾರದಿರಲಿ, ಬಂದರೂ ಸಹ ಅದು ಗುಣ ಆಗಲಿ, ಭಗವಂತನ ಕೃಪೆಯಿಂದ ಇಡೀ ಪ್ರಪಂಚ ಸುಖವಾಗಿರಲಿ. ಕೇವಲ ಭಾರತ ಮಾತ್ರ ಅಲ್ಲ, ಪ್ರಪಂಚದ ಎಲ್ಲ ದೇಶಗಳ ಯಾವ ಜನರಿಗೂ ಜೀವಹಾನಿ ಆಗದೇ ಇರಲಿ. ಮತ್ತು ಇನ್ನೊಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಕರೋನಾದ ಸಂದರ್ಭದಲ್ಲಿ ನಾವು ನಮ್ಮ ಖುಷಿ ಮಾತ್ರ ನೋಡ್ತಾ ಇದ್ದೀವಿ, ನಾವು ನಮ್ಮ ಆ್ಯಂಗಲಿಂದ ನೋಡ್ತೀವಿ, ನಮ್ಮ ದೃಷ್ಟಿಕೋನದಿಂದ ನೋಡ್ತಾ ಇದ್ದೀವಿ. ಆದರೆ ಈ ಕರೋನಾ ಬಂದಿದ್ದರಿಂದ ಪ್ರಕೃತಿಗೆ ಎಷ್ಟು ಲಾಭ ಇದೆ, ಈ ಲಾಭ ಆಗಿದೆ ಅನ್ನೋದನ್ನು ವಿಚಾರ ಮಾಡಿದರೆ ನಮ್ಮ ಬಗ್ಗೆ ನಮಗೆ ಬೇಸರ ಆಗಿಬಿಡುತ್ತೆ. ನಾವು ಮೊನ್ನೆ ವಿಚಾರ ನೋಡಿದ್ವಿ, ಓಝೋನ್ ಲೇಯರ್ ಚೆನ್ನಾಗಾಗ್ತಿದೆಯಂತೆ. ಓಝೋನ್ ಲೇಯರು ಏನು ತೂತಾಗಿದೆ, ಹಾಳಾಗಿದೆ ಅಂತ ನಾವೆಲ್ಲ ಹೇಳ್ತಿದ್ವು, ಅದು ವಾಯುಮಾಲಿನ್ಯ ಕಡಿಮೆ ಆಗಿದ್ದರಿಂದ ಚೆನ್ನಾಗಾಗಿದೆ ಅಂತ. ಪ್ರಕೃತಿ ಚೆನ್ನಾಗಾಗ್ತಾ ಇದೆ, ಬೆಂಗಳೂರಿಗೆ ನವಿಲುಗಳು ಬರ್ತಾ ಇದೆ, ಕಾಡುಗಳಲ್ಲಿ ಸ್ವಚ್ಛಂದವಾಗಿ ಪಕ್ಷಿ ಪ್ರಾಣಿಗಳು ಹಾರಾಡ್ತಾ ಇದ್ದಾವೆ, ನಿಮ್ಮ ಮನೆಗಳ ಹತ್ರ ಪಕ್ಷಿಗಳು ಬರ್ತಾ ಇದೆ, ನೀವು ನೋಡಿದರೆ ಬಹುಶಃ ಮನೆಗಳ ಹತ್ರ ಪಕ್ಷಿಗಳು ಬರುವಂಥ ವಿಚಾರ ನೀವು ನೋಡ್ತಿದ್ದೀರಾ. ಹಾಗೆ ಕಡಲುಗಳಲ್ಲಿ ಕಡಲಾಮೆ ಬಂದು ಮೊಟ್ಟೆ ಇಕ್ಕಿ ಅದರ ಮರಿಗಳನ್ನ ಮಾಡ್ಕೊಂಡು ಹೋಗ್ತಿದೆ ಖುಷಿಯಾಗಿ, ವಿಶೇಷವಾಗಿ ಅಂತ ನಾವು ನೋಡ್ತಿದ್ದೀವಿ. ಅನೇಕ ಮೀನುಗಳು ಕಾಣಿಸ್ಕೊಳ್ತಾ ಇದೆ, ಜಲಚರಗಳು ಕಾಣಿಸ್ಕೊಳ್ತಾ ಇದೆ ಅಂತ ನಾವು ಕೇಳಪಟ್ಟಿದ್ದೀವಿ. ಸೊ ಇದೆಲ್ಲ ಪ್ರಕೃತಿ ಮಾಡ್ಕೊಳ್ಳುವಂಥ ಇರುವಂಥ ಬದಲಾವಣೆಗಳು ಅಂತ ನೋಡಿದಾಗ, ಕರೋನಾ ಪ್ರಕೃತಿಯೇ ನಮಗೆ ಕೊಟ್ಟಿರುವಂಥ ಒಂದು ಪಾಠವನ್ನು ಕಲಿಸ್ಲಿಕ್ಕೆ ಮಾಡಿರುವಂಥದ್ದು ಅಂತ. ಸೊ ಹೀಗಾಗಿ ನಮ್ಮಲ್ಲಿ ಧಾರ್ಮಿಕ ಪ್ರಜ್ಞೆ ಜಾಗೃತ ಆಗಬೇಕು, ಪ್ರಕೃತಿಯನ್ನು ಶೋಷಣೆ ಮಾಡೋದನ್ನು ನಿಲ್ಲಿಸಬೇಕು. ಕರೋನಾಕ್ಕೆ ವೈಜ್ಞಾನಿಕ ಕಾರಣ ಏನೇ ಇರಲಿ, ಅದು ಚೀನಾ ಬಯೋ ವೆಪನ್ ಆಗಿ ಬಳಸ್ತಾ ಇದೆಯೋ ಬೇರೆ ಏನೋ, ಸಾವಿರ ಕಾರಣಗಳಿರಲಿ, ಅದರ ಮನುಷ್ಯನ ದುರಾಸೆ ಮತ್ತು ಕೆಟ್ಟ ಕೆಲಸಗಳು ಜಾಸ್ತಿ ಆಗಿರುವುದಂತೂ ಸತ್ಯ.
ಹೀಗಾಗಿ ಭೂಭಾರವನ್ನು ಇಳಿಸ್ಕೊಳ್ಳೋಕ್ಕೆ ಪ್ರಕೃತಿ ಆಡುವಂಥ ಆಟಗಳು ಅಂತ ನಂಬಲಿಕ್ಕೆ ನಡ್ಡಿ ಇಲ್ಲ. ಹೀಗಾಗಿ ಹಾಗಾಗಬಾರ್ದು ಅಂತ ಹೇಳಿದ್ರೆ ನಾವು ಕಾಯಾರೋಹಣವನ್ನು ಮಾಡಿಕೊಳ್ಬೇಕು, ಎಲ್ಲರನ್ನೂ ಈ ವ್ಯಾಪ್ತಿಯೊಳಗೆ ತರುವಂಥ ಪ್ರಯತ್ನ ಮಾಡಬೇಕು, ಸಾತ್ವಿಕ ರೀತಿಯಲ್ಲಿ ಬದುಕುವಂಥ ಪ್ರಯತ್ನವನ್ನು ನಾವೆಲ್ಲರೂ ಆರಂಭ ಮಾಡಬೇಕು. ಈ ಆರಂಭ ಮಾಡಲಿಕ್ಕೆ ಇದೊಂದು ಒಂದು ಪ್ರೇರಣೆಯಾಗಲಿ ಅನ್ನೋದಷ್ಟೇ ಕಳಕಳಿ. ಆತ್ಮಮಿತ್ರ ಪ್ರಶ್ನೆಗಳೇನಾದರೂ ಇದೆಯಾ ಅಂತ ನಾನೊಂದು ಸಲ ನೋಡ್ತೀನಿ. ನಮಸ್ತೆ ಅಣ್ಣ, ಕಲಿಯೋಕ್ಕೆ ತುಂಬ ಪ್ರಯತ್ನ ಮಾಡ್ತಿದ್ದೀನಿ, ಈ ಮೂಲಕ ನೀವು ನೀಡುತ್ತಿರುವ ಚಾಲೆಂಜ್ ಸೂಪರಣ್ಣ, ಧನ್ಯವಾದಸ್ಮಿ. ಥ್ಯಾಂಕ್ ಯು ಅನು ಅನ್ನಪೂರ್ಣ ಹೇಳಿದ್ದಾರೆ, ಬಸವರಾಜ್ ಹೇಳಿದ್ದಾರೆ, ಪ್ಲೀಸ್ ಎಕ್ಸ್ಪ್ಲೈನ್ ದೋಸ್ ಲೈನ್ಸ್ ಆಫ್ ಮೀನಿಂಗ್ ವಿಷ್ಣು ಸಹಸ್ರನಾಮ. ವಿಷ್ಣು ಸಹಸ್ರನಾಮ ಮೀನಿಂಗ್ ನಾನಾಗಲೇ ಹೇಳಿದಂತೆ ಒಂದು ಸಾವಿರ ಹೆಸರುಗಳು ದೇವ್ರದು. ಈಗ ಎಕ್ಸಾಂಪಲ್ ಬಂದು ಕುಮುದ ಕುಂದರ ಕುಂದ ಪರ್ಜನ್ಯ ಪಾವನೋ ನಿಲಹ, ಇಲ್ಲಿರುವಂಥ ಪ್ರತಿ ವರ್ಡ್ ಸಹ ಭಗವಂತನನ್ನು, ಕುಮುದ ಅಂದರೆ ದೇವರು, ಕುಂದರ ಅಂದರೆ ವಿಷ್ಣು, ಕುಂದ ಅಂದರೆ ವಿಷ್ಣು, ಈ ಎಲ್ಲ ದೇವರು, ವಿಷ್ಣು ಯಾವ ದೇವರನ್ನ ನಾವು ತಗೊಳ್ಬೋದು, ವಿಷ್ಣು ಸಹಸ್ರನಾಮ ಆಗಿರೋದ್ರಿಂದ ವಿಷ್ಣು ನಾವು ತಗೊಳ್ತಾ ಇದ್ದೀವಿ. ದೇವರ ಹೆಸರುಗಳು ಅನಾದಿ, ಯಾರ ಅನಾದಿ, ಯಾರಿಗೆ ಆದಿ ಇಲ್ವೋ ಅವನು, ಆ ರೀತಿಯ ಪ್ರತಿಯೊಂದು ವರ್ಡ್ ಆತನ, ವಿಶ್ವೇಶ್ವರ ಮಜಂ ವಿಶ್ವೇಶ್ವರ ಯಾರು ಆತನೇ, ಆ ಥರ ಯಾವುದಿದೆಯೋ ಆ ಎಲ್ಲವೂ ಸಹ ಉದೀರ್ಣ, ಶ್ರೀಧ, ಶ್ರೀನಿವಾಸ, ಶ್ರೀನಿಧಿ, ಶ್ರೀಭಾವನ, ಇದೆಲ್ಲ ಆತನ ಹೆಸರು. ಮಹಾವರಾಹೋ, ಗೋವಿಂದ, ಸುಷೇಣ, ಕನಕಾಂಗದಿ, ಇದೆಲ್ಲ ದೇವರ ಹೆಸರು. ಇದರ ಅರ್ಥ ಒಂದು ಕಂಪ್ಲೀಟ್ PDF ಇದೆ, ಅಷ್ಟು 1000 ಹೆಸರುಗಳಿಗೂ ಅರ್ಥ ಇದೆ, ತುಂಬ ಡೀಪ್ ಮೀನಿಂಗ್ ಇದೆ, ಓದಿದರೆ ಬಹಳ ಖುಷಿಯಾಗುತ್ತೆ. ಅದು PDF ನಾನು ಎಲ್ರಿಗೂ ಕಳಿಸ್ಕೊಡ್ತೀನಿ. ಓಕೆ, ಅದು ಬಸವರಾಜ್ ಕೇಳಿದ್ದು, ಶಿವನಪ್ಪನವರು ಹೇಳಿದ್ದಾರೆ, ಆಮೇಲೆ ಇನ್ನೇನಾದರೂ ಪ್ರಶ್ನೆ ಕೇಳಿದಾರ? ಇಲ್ಲ, ಪ್ರಶ್ನೆಗಳಿಲ್ಲ. ಪ್ರಶ್ನೆಗಳೇನಾದರೂ ಕೇಳಿದರೆ ಖಂಡಿತ ಉತ್ತರ ಕೊಡ್ತೀನಿ, ಕೇಳಿ. ನಾನಾಗಲೇ ಹೇಳಿದಂತೆ ದಯವಿಟ್ಟು ಇದನ್ನು